ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್, ಇದು ಬಂದು ಸಂಡೇ ಮಾರ್ನಿಂಗು, ಯಾವುದು ಸೈಟ್ ನೋಡೋಣ ಅಂತ ಅಂದ್ಬಿಟ್ಟು ಲೇಔಟ್ಗೆ ಹೋಗಿದ್ದಿದ್ದು, ಅಲ್ಲಿ ಒಂದಷ್ಟು ವೀಡಿಯೋ ಮಾಡಿದ್ದು. ಹಾಗೆ ಅಲ್ಲಿಂದ ಬರ್ತಾ ಬಿಸಿಲಲ್ಲಿ ಹೋಗಿದ್ದಿದ್ದಲ್ವಾ, ಸೊ ಅಲ್ಲಿಂದ ಬರ್ತಾ ಅಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಅಮ್ಮನೇ ಎಲ್ಲ ಫುಲ್ಲು ನೆನೆ ಪ್ರಿಪ್ರೇಷನ್ನು, ಫುಲ್ ಕಬಾಬ್ ಮಾಡಿದ್ದಾರೆ. ಹಾಗೆ ಚಿಕನ್ ಸಾಂಬಾರು, ಇವತ್ತು ಹೊಸ್ದೊಡ್ಕಿರೋದ್ರಿಂದ ಎಲ್ಲ ನಾನ್ ವೆಜ್ಜು, ಚಿಕನ್ ಸಾಂಬಾರು, ಮುದ್ದೆ, ಕಬಾಬ್ ಎಲ್ಲ ಮಾಡಿದ್ದಾರೆ. ತುಂಬ ಎಷ್ಟು ಅಲ್ಲಿ ಬಿಸಿಲಿಂದ ಬರ್ತಾ ನಮಗೂ ಕೂಡ ಹೊಟ್ಟೆ ಹಶವಾಗ್ಬಿಟ್ಟಿತ್ತು. ಸುಮಾರು ಹೊತ್ತಾಗೋಯ್ತು ನಾವು ಬರೋದು ಅಲ್ಲಿ ಇಲ್ಲಿ ಸುತ್ತಾಡಿ. ಹಾಗೆ ಮುದ್ದೆ ನೋಡಿ, ರಾಗಿ ಮುದ್ದೆ ಎಷ್ಟು ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮ, ಅಂದರೆ ಸೂಪರಾಗಿ ಮಾಡ್ತಾರೆ. ಹಾಗೆ ಮೊಸರು ಬಜ್ಜಿ ಕೂಡ ರೆಡಿ ಆಗಿದೆ. ಇನ್ನು ಎಲ್ಲರೂ ಊಟ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ, ಹೊಟ್ಟೆ ಹಸ್ಬಿಟ್ಟಿದೆ ತುಂಬಾ ಅಲ್ಲೆಲ್ಲ ಸುತ್ತಾಡಿ. ಹಾಗೆ ಫ್ರೆಂಡ್ಸ್, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದ್ರಿಂದ ಎಲ್ಲವನ್ನು ತೊಗೊಂಡೋಗಿ ಹಾಲ್ಗಿಟ್ಕೊಳ್ತಾ ಇದ್ದೀವಿ. ಒಟ್ಟಿಗೆ ಕುತ್ಕೊಂಡ್ರೆ ಏನು ಅಡ್ವಾಂಟೇಜ್ ಅಂದರೆ, ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ಊಟ ಮಾಡೋದ್ರಿಂದ ತುಂಬ ಖುಷಿ ಇರುತ್ತೆ. ಅದರಲ್ಲೂ ಈ ಹಬ್ಬದ ಟೈಮಲ್ಲಿ ಒಬ್ಬೊಬ್ಬರು ಒಂದೊಂದು ಸತ ಊಟ ಮಾಡೋದಷ್ಟು ಚೆನ್ನಾಗೇ ಇರೋದಿಲ್ಲ. ನಾವು ಆಲ್ಮೋಸ್ಟ್ ಏನೇ ಫಂಕ್ಷನ್ ಆದರೂ ನಮ್ಮ ಫ್ಯಾಮಿಲಿಲಿ ಎಲ್ಲ ಸೇರಿದಾಗ ಒಟ್ಟಿಗೆ ಎಲ್ಲ ತೊಗೊಬಂದು ಇಟ್ಕೊಬಿಡ್ತೀವಿ. ರೈಸ್ ಆಗಿರೋ ಪ್ರತಿಯೊಂದು ಏನೇನು ಐಟಮ್ಸ್ ನಾವು ಮಾಡ್ಕೊಂಡಿರ್ತೀವಿ ಊಟಕ್ಕೆ ಅಂತೇಳಿ, ಅದನ್ನೆಲ್ಲ ತೊಗೊಂಡ್ಬಂದು ಸುತ್ತ ಎಲ್ಲ ಕುತ್ಕೊಂಡ್ಬಿಟ್ಟು ಎಲ್ಲರೂ ಬಡಿಸ್ಕೊತೀವಿ. ಅವರವರೇ ಬಡಿಸ್ಕೊಂಡ್ಬಿಡೋದು, ಹಾಗೆ ಪಾಸ್ ಮಾಡೋದು ಈ ರೀತಿ. ಬಟ್ ತುಂಬ ಖುಷಿ ಕೊಡುತ್ತೆ ಈ ರೀತಿ ಒಟ್ಟಿಗೆ ಊಟ ಮಾಡೋದು. ಎಲ್ಲರೂ ಒಂದು ಬೇರೆ ಬೇರೆ ಇರ್ತೀವಿ, ಬಟ್ ಹಬ್ಬದ ಟೈಮಲ್ಲಿ ಏನಾದ್ರು ಫಂಕ್ಷನ್ ಟೈಮಲ್ಲಿ ಈ ರೀತಿ ಸೇರಿದಾಗ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಿದೆಯಲ್ಲ, ತುಂಬಾ ಖುಷಿ ಕೊಡುತ್ತೆ. ಅದೇನೇ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಐಟಮ್ಸ್ಗಳು. ಹಾಗೆ ಫ್ರೆಂಡ್ಸ್, ಇವತ್ತು ಸಂಜೆ ಆಗಿದೆ, ಆಲ್ರೆಡಿ ನೈಟು. ನಾನು ಬಂದುಬಿಟ್ಟೆ ಮಧ್ಯಾಹ್ನನೇ ಅಮ್ಮನ ಮನೆಯಿಂದ, ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತಿದ್ಬಿಟ್ಟು ನಾನು ಕೂಡ ಮನೆಗೆ ಬಂದೆ. ಇವತ್ತು ಮಕ್ಕಳು ಕೂಡ ಬಂದಿದ್ದಾರೆ ಊರಿಂದ, ಇಲ್ಲ ಅಂತ ಹೇಳಿದೆ ಅಲ್ವಾ, ಊರಿಗೆ ಹೋಗಿದ್ದಾರೆ ಅಂತ. ಚಿಂಟು ಜೀವಿತ್ ಇಬ್ಬರು ಬಂದಿದ್ದಾರೆ. ಸೊ ಹಾಗಾಗಿ ಅವರು ಸಾಂಬಾರು ಕೊಟ್ಟಿದ್ದರು ಅಮ್ಮ, ಅದೇ ಸಾಂಬಾರಿಗೆ ಮುದ್ದೆ ಏನಾದರೂ ಮಾಡೋಣ ರೈಸ್ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಮಕ್ಕಳು ಬಿರಿಯಾನಿ ಕೇಳ್ತಾ ಇದ್ದಾರೆ, ಹಾಗಾಗಿ ಬಿರಿಯಾನಿನೇ ಮಾಡಿಕೊಡೋಣ ಅಂತ ಹೇಳಿ ಹಾಗೆ ಬಿರಿಯಾನಿನೇ ಮಾಡ್ತೀನಿ ಇವಾಗ. ಕೇಳ್ತಿದ್ದಾರಲ್ಲ ಅವರು, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಅಟ್ಲೀಸ್ಟ್ ಇವಾಗ ಅವ್ರು ಕೇಳಿದಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಏನೂ ಹಚ್ಚಿಲ್ಲ ನಾನು, ಈರುಳ್ಳಿ ಎಲ್ಲ ಏನೂ ಹಚ್ಕೊಂಡಿಲ್ಲ. ಬಟ್ ಇಲ್ಲಿ ನಿಂತ್ಕೊಳ್ಳೋಕೆ ಹೋಗ್ತಾಯಿದ್ರೆ ತುಂಬ ಸೆಕೆ ಆಗ್ತಾಯಿದೆ. ಸ್ವಲ್ಪ ಹೊತ್ತೋಗಿ ಹೊರಗಡೆ ಒಂದು ಅಷ್ಟೊತ್ತು ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಿದೆ, ಅಷ್ಟು ಸೆಕೆ ಆಗ್ತಾಯಿದೆ. ಹಾಗೆ ಫ್ರೆಂಡ್ಸ್, ತುಂಬ ಸೆಕೆ ಆಗ್ತಾಯಿದೆ. ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆನೂ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಸೆಕೆ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ಸ್ವಲ್ಪ ಗಾಳಿ ಹವಾ ತೊಗೊಳೋದ ಅಂತ ಅಂದ್ಬಿಟ್ಟು ಕೂತಿದ್ದೀವಿ. ಇಲ್ಲಿ ಸ್ವಲ್ಪ ಕತ್ತಲೆ ಕಾಣಿಸ್ತಾ ಇದೆ, ಅದಕ್ಕೆ ಅಷ್ಟೊಂದು ಬೆಳಕಿಲ್ಲ. ಒಂದು ಸ್ವಲ್ಪ ಹೊತ್ತು ಗಾಳಿ ತೊಗೊಂಡು ಆಮೇಲೆ ಒಳಗಡೆ ಹೋಗಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ. ಹಾಗೆ ಇಲ್ಲಿ ಕಾಂಪೌಂಡ್ ಒಳಗಡೆ ವಾಕ್ ಮಾಡ್ಬೋದಲ್ವ, ಹಂಗೆ ಆ ಕಡೆಯಿಂದ ಈ ಕಡೆ ಓಡಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ. ಈಗ ಹೋಗಿ ಎಲ್ಲ ರೆಡಿ ಮಾಡಬೇಕು ಅಡುಗೆ ಮಾಡೋದಕ್ಕೆ. ಹಾಗೆ ಹೊರಗಡೆ ಕೂತಿದೆ ಅಷ್ಟರಲ್ಲಿ ಅಮ್ಮ ಮತ್ತು ಶಿವು ಕೂಡ ಬಂದರು. ಅವರು ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಕೂತಿದ್ದೀನಿ ಮಾತಾಡಿಕೊಂಡು ಅವ್ರ ಜೊತೆ. ಅದಷ್ಟೇ ಅಲ್ಲದೆ ಈಗ ತಾನೇ ಒಳಗಡೆ ಬಂದು ಇವಾಗ ಈರುಳ್ಳಿ ಎಲ್ಲ ಹಚ್ಕೊಳ್ತಾ ಇದ್ದೀನಿ, ಏನೂ ರೆಡಿ ಮಾಡಿರಲಿಲ್ಲ ಅಲ್ವಾ. ಹಾಗೆ ಸೆಕೆ ಅಂದ್ಬಿಟ್ಟು ಹೊರಗಡೆ ಹೋಗಿ ಕೂತಿದ್ದೆ. ಅಷ್ಟರಲ್ಲಿ ಅವ್ರ ಜೊತೆನೂ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡಿದ್ದಾಯಿತು, ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ನಾನು ಬಂದುಬಿಟ್ಟೆ ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತ, ಈರುಳ್ಳಿ ಎಲ್ಲ ಹಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಹಾಗೆ ಫ್ರೆಂಡ್ಸ್, ಈ ಸೆಕೆ ಟೈಮಲ್ಲಿ ಸಂಜೆ ಆಗಿರ್ಬೋದು ಮಧ್ಯಾಹ್ನ ತುಂಬ ಸೆಕೆ ಅನಿಸ್ತಾ ಇರುತ್ತೆ. ಆದರೂ ಅಟ್ಲೀಸ್ಟ್ ಈ ಸಂಜೆ ಟೈಮಲ್ಲಾದರೂ ಸ್ವಲ್ಪ ಪರವಾಗಿಲ್ಲ. ಬಟ್ ಬೆಳಿಗ್ಗೆ ಅಂದರೆ ಆಲ್ಮೋಸ್ಟ್ ಒಂದು 12 ಗಂಟೆ, 11-12 ಗಂಟೆ ಹಾಗೆ ಮಧ್ಯಾಹ್ನ ಟೈಮು ಅಡುಗೆ ಮನೇಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಆದಷ್ಟು ಈ ಟೈಮಲ್ಲಿ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡೋದು ತುಂಬ ಒಳ್ಳೆಯದು. ಎಲ್ಲ ರೆಡಿ ಆಗ್ತಾ ಇದೆ, ಹಚ್ಚಿದ ಕೂಡ ಆಯಿತು. ಹಾಗೆ ರಮ್ಯಾ ನವೀನ್ ಅವರು ಕೂಡ ಫಿಲಮ್ಗೆ ಹೋಗಿದ್ದಾರೆ, ಹೋಮ್ ಮಿನಿಸ್ಟರ್ ಮೂವಿಗೆ ಬರ್ತೀವಿ ನಾವು ಅಂತ ಹೇಳಿದ್ದಾರೆ. ಸೊ ಅವರು ಕೂಡ ಬರ್ತಾ ಇದ್ದಾರೆ, ಬಂದು ಜಾಯ್ನ್ ಆಗ್ತಾರೆ.
ಈಗ ಬಿರಿಯಾನಿ ಕೂಡ ರೆಡಿಯಾಗಿದೆ. ಒನ್ ಸೈಡ್ ನಾನು ಇವಾಗ ಇಟ್ಕೊಬಿಡ್ತೀನಿ, ಜೊತೇಲಿ ವೈಟ್ ರೈಸ್ ಸ್ವಲ್ಪ ಇಟ್ಬಿಡ್ತೀನಿ. ಶಿವು ಹಾಗೆ ನವೀನ್ ಅವ್ರು ತಿನ್ನಲ್ಲ ಅಲ್ವಾ ಬಿರಿಯಾನಿ, ಹಾಗಾಗಿ ಅವರಿಗೆ ವೈಟ್ ರೈಸ್ ಮಾಡ್ಕೊಳ್ಬೇಕು. ನೋಡಿ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲ ಮಾತಾಡ್ತಾ ಕೂತಿದ್ದಾರೆ. ಚಿಂಟು ಮತ್ತು ಅವ್ರ ಅಜ್ಜಿ ಹೊರಗಡೆ ಇನ್ನೂ ಒಳಗಡೆ ಬಂದಿಲ್ಲ, ಅವರು ಶೆಕೆ ಅಂದ್ಬಿಟ್ಟು ಗಾಳಿ ಬೀಸ್ತಾ ಇದೆ ಇಲ್ಲ ಚೆನ್ನಾಗಿ ಅಂದ್ಬಿಟ್ಟು ಕೂತಿದ್ದಾರೆ, ಸ್ವಲ್ಪ ಕತ್ಲೆ ಆದರೆ. ಹಾಗೆ ಶಿವನು ಜಾಯ್ನ್ ಆದ ಮತ್ತು ಎಲ್ಲರೂ ಕೂತಿದ್ದೀವಿ ಅಂತ ಹೇಳಿಬಿಟ್ಟು ತುಂಬ ಬೇಜಾರಾಗ್ತಿತ್ತು ಮಕ್ಕಳಿಲ್ಲದೆ. ಬಟ್ ಅವ್ರು ಬಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಮನೆಗೆ ಬರೋಕ್ಕಾಗ್ತಾ ಇರಲಿಲ್ಲ, ನಾನು ಅಮ್ಮನ ಮನೆಯಲ್ಲೇ ಇದ್ಬಿಟ್ಟಿದ್ದೆ, ಯಾರೂ ಇಲ್ಲ, ಅಯ್ಯೋ ಫುಲ್ ಬೇಜಾರಂತ ಹೇಳಿಬಿಟ್ಟು. ಇವಾಗ ಊಟ ಎಲ್ಲ ರೆಡಿಯಾಗಿದೆ, ಸೊ ಬಡ್ಸ್ಕೊಟ್ಬಿಡ್ಬೇಕು ಎಲ್ರಿಗೂ. ಅಮ್ಮನಿಗೆ ಹೇಳ್ತಾ ಇದ್ದೆ, ಅಮ್ಮ ಬಡ್ಸ್ಕೊಟ್ಬಿಡಮ್ಮ ಸ್ವಲ್ಪ ಊಟನ ಅವ್ರಿಗೆ ಎಲ್ರಿಗೂ ಅಂತ ಹೇಳಿ. ಆಮೇಲೆ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡಿಬಿಟ್ಟು, ಊಟ ಆದಮೇಲೆ ರಮ್ಯಾ ಹಾಗೆ ನವೀನ್ ಶಿವು ಹಾಗೆ ಅಮ್ಮ ಎಲ್ಲರೂ ಕೂಡ ಹೊರಟರು ಊಟ ಮಾಡಿಬಿಟ್ಟು. ಹಾಗೆ ಜೀವಿತ ಕೂಡ ನಾನು ಅಜ್ಜಿ ಮನೆಗೆ ಹೋಗ್ತೇನೆ ಅಂದ್ಕೊಂಡು ಅವನು ಹೊರಟೋದ. ಹಾಗೆ ಫ್ರೆಂಡ್ಸ್, ಈ ರೀತಿ ಟೇಸ್ಟಿ ಆದಂಥ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಹೇಳಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಬಿರಿಯಾನಿ ಮಾಡೋದಕ್ಕೆ, ಚಿಕನ್ ಬಿರಿಯಾನಿನ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಮೊದಲಿಗೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿರೋದು, ವಿತ್ ಸ್ಕಿನ್ನು ಬರ್ನಿಂಗ್ ಮಾಡಿಸಿದೆ. ಹಾಗೆ ಅರ್ಧ ಕೆ ಜಿಯಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಾನು ಮನೆಯಲ್ಲೇ ಇದು ಬೆಳೆದಿರ್ತಕ್ಕಂಥದ್ದು ಜಮೀನಲ್ಲಿ ನಮ್ಮದೇ ಇದು ಅಕ್ಕಿ, ಆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ, ನಾನು 3 ಈರುಳ್ಳಿಯನ್ನು ತೊಗೊಂಡು ಸ್ಲೈಸಾಗಿ ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ಹಾಗೆ ಟೊಮ್ಯಾಟೊ ಕೂಡ ಒಂದು 4 ಟೊಮ್ಯಾಟೋವನ್ನು ತೊಗೊಂಡಿದ್ದೀನಿ. ಹಸಿಮೆಣಸಿನಕಾಯಿಯನ್ನು ಒಂದು 5-6 ತೊಗೊಂಡಿದ್ದೀನಿ, ಅದನ್ನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು. ಹಾಗೆ ಚಕ್ಕೆನ 4 ಪೀಸ್ ಚಕ್ಕೆ, ಹಾಗೆ ಒಂದು 10-12 ಲವಂಗವನ್ನು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಜಾವಿತ್ರಿ, 1-4 ಮರಾಠಿ ಮೊಗ್ಗು, 2 ಕಲ್ಲುವ, ಹಾಗೆ ಜೊತೆಗೆ 3 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಈ ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ. ಅದಷ್ಟೇ ಅಲ್ಲದೆ ಪಲಾವ್ ಎಲೆ, 3 ಪಲಾವ್ ಎಲೆ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಕಸೂರಿ ಮೆಂತ್ಯನ್ನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಹಾಗೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ 2 ಟೇಬಲ್ ಸ್ಪೂನಷ್ಟು ಮಿಕ್ಸ್ ಮಾಡಿರೋದನ್ನು ತೊಗೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ 1-2 ಟೀ ಗ್ಲಾಸಷ್ಟು ತೊಗೊಂಡಿದ್ದೀನಿ, ಮಿನಿಮಮ್ 100 ml ಆದರೂ ಬೇಕು. ಮೊದಲಿಗೆ ನಾನು ಒಂದು ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ 200 ml ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಹಾಗೆ ಚಕ್ಕೆ, ಲವಂಗ, ಹಾಗೆ ಮಸಾಲೆ ಪದಾರ್ಥಗಳಾದಂಥ ಪಲಾವ್ ಎಲೆ, ಜಾವಿತ್ರಿ, ಮರಾಠಿ ಮೊಗ್ಗು, ಚಾರುವ ಇಷ್ಟು ಕೂಡ ಸೇರಿಸಿದ್ದೀನಿ. ಈಗ ನಾನು ಅದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಳ್ತೀನಿ. ಈರುಳ್ಳಿಯನ್ನು ಹಾಕಿದ ನಂತರ ಚೆನ್ನಾಗಿ ಈರುಳ್ಳಿದು ಕಲ್ಲರ್ ಏನಿದೆ ಅದು ಸ್ವಲ್ಪ ಚೆನ್ನಾಗಿ ಬರಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು ಫುಲ್ಲು. ಆವಾಗ ನಿಮಗೆ ಬಿರಿಯಾನಿದು ಕಲ್ಲರ್ ಏನಿದೆ ಅದು ಕಲ್ಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ನೀಟಾಗಿ ಬಣ್ಣ ಬಂದ ನಂತರ ನಾವು ಇದಕ್ಕೆ ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮ್ಯಾಟೋವನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಹಾಗೆ ಟೊಮ್ಯಾಟೊ ಕೂಡ ಬಾಡಿಸ್ಕೊಳ್ಬೇಕಾಗುತ್ತೆ. ಹಾಗೆ ಟೊಮ್ಯಾಟೋವನ್ನು ಹಾಕಿದ ನಂತರ ಸ್ವಲ್ಪ ಬಾಡಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಇದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ.
ಹಾಗೆ ಎಲ್ಲ ನೀಟಾಗಿ ಬಾಡಿದ್ಮೇಲೆ ನಾವು ಇದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೆಂತೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ವಿ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದಷ್ಟು ನೀಟಾಗಿ ಬಾಡಿದ್ಮೇಲೆ ಇದಕ್ಕೆ ಖಾರವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ನೀಟಾಗಿ ಬಾಡಿದೆ ಅಲ್ವಾ, ಹಂಗಾಗಿ ನಾವು ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪೌಡರ್ ಮಿಕ್ಸ್ ಆಗಿರ್ತಕ್ಕಂಥ ಈ ಖಾರ ಏನು ತೊಗೊಂಡಿದ್ದೀವಿ ಅದನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನೀಟಾಗಿ ಅಷ್ಟು ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ, ಒಳ್ಳೆ ಸ್ಮೆಲ್ ಕೂಡ ಬರ್ತಾ ಇದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಸಾಲ್ಟ್ ಎಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಮೊಸರನ್ನ ಹಾಕ್ಕೊಳ್ಬೇಕಾಗತ್ತೆ. ಮೊಸರನ್ನ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಹಾಗೆ ಮೊಸರನ್ನ ಹಾಕಿ ನೀಟಾಗಿ ನಾವು ಮಿಕ್ಸ್ ಮಾಡ್ತಾ ಇದ್ದೀವಲ್ವಾ, ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಲೆ ಎಲ್ಲ ಒಂದು ಹದಕ್ಕೆ ಬಂದ ನಂತರ ನಾವು ತೊಳೆದು ಇಟ್ಟಿರ್ತಕ್ಕಂಥ ಚಿಕನನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀವಿ. ಚಿಕನ್ನ ನಾವು ಹಾಕಿದ್ಮೇಲೆ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಹಿಡಿದಿಟ್ಕೊಳ್ಬೇಕು, ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು. ಇವಾಗ ನೀಟಾಗಿ ಚಿಕನ್ನ ಮಿಕ್ಸ್ ಮಾಡಿದ್ದಾಗಿದೆ. ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಬೇಕು. ಹಾಗೆ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಕುದೀತಾ ಇದೆ, ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ. ನಾವು ಪ್ಲೇಟ್ ಎಲ್ಲ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಈ ರೀತಿ ಆಗುತ್ತೆ, ಕಾಣಿಸ್ತಾ ಇದೆ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ನಾವು ಇದಕ್ಕೆ ತೊಳೆದು ಇಟ್ಟಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ಬೇಕಾಗುತ್ತೆ. ನೀವು ಯಾವ ರೈಸ್ ಆದರೂ ತೊಗೋಬೋದು, ಸೋನಾ ಮಸೂರಿ ರೈಸು, ಬಾಸುಮತಿ ರೈಸು ಎಲ್ಲದರಲ್ಲೂ ಮಾಡ್ಬೋದು. ಈಗ ರೈಸನ್ನು ಹಾಕಿದ್ಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದೇ ರೀತಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅಳತೆ ತೊಗೊಂಡಿದ್ದೀನಿ, ಜೊತೆಗೆ ಎಣ್ಣೆ ಮತ್ತು ಈ ಮೊಸರು ಎಲ್ಲ ಹಾಕಿರೋದ್ರಿಂದ ನೋಡಿ ಅದರಲ್ಲಿ ಸ್ವಲ್ಪ ನೀರು ಕಂಟೆಂಟ್ ಕೂಡ ಇದೆ ಅಲ್ವಾ. ಹಾಗಾಗಿ ಒಂದು ಅರ್ಧ ಗ್ಲಾಸಷ್ಟು ಏನು ನಾನು ನೀರು ಮೆಷರ್ಮೆಂಟ್ ಹಾಕ್ತೀನಿ ಅದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಕಡಿಮೆ ಮಾಡ್ಕೊಳ್ತೀನಿ. ಇವಾಗ ನೀರೆಲ್ಲ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಕೆಳಗಡೆಯಿಂದ ಒಂದೆರಡು ನಿಮಿಷ, ಒಂದು ಐದು ನಿಮಿಷ ಪ್ಲೇಟನ್ನು ಮುಚ್ಚಿ ಹಾಗೆ ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಥರ ಆದಮೇಲೆ ಕುಕ್ಕರ್ ಮುಚ್ಚಳವನ್ನು ನಾವು ಮುಚ್ಚಬೇಕಾಗತ್ತೆ. ಈಗ ಒಂದು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ನಾನು. ಈಗ ಪ್ಲೇಟ್ ತೆಗೆದ್ಮೇಲೆ ಹೀಗಿದೆ, ಅದಕ್ಕೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ವಿಷಲ್ನ ಹಾಕಿ ಎರಡು ವಿಷಲ್ನ ಒಡ್ಸ್ಕೊಳ್ತಾ ಇದ್ದೀವಿ. ಇವಾಗ ಬಿರಿಯಾನಿ ರೆಡಿ ಆಗಿದೆ. ನಿಮಗೆ ಈ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.